ನಮಸ್ಕಾರ ವೀಕ್ಷಕರೇ, ಅನುಪಮ ಗೌಡ ಅದ್ಭುತವಾದ ನಿರೂಪಕಿ ಹಾಗೂ ನಟಿ. ಇವರು ಮಜಾ ಭಾರತದಲ್ಲಿ ನಿರೂಪಣೆಯನ್ನು ಮಾಡಿರ್ತಾರೆ. ರಾಜಾರಾಣಿ ಶೋನಲ್ಲಂತೂ ಬಹಳ ಅದ್ಭುತವಾಗಿ ನಿರೂಪಣೆ ಮಾಡಿ ಸೈ ಎನಿಸ್ಕೊಂಡಿದ್ದಾರೆ. ರಾಜಾರಾಣಿ ಶೋನಲ್ಲಿ 12 ಜೋಡಿಗಳ ಮಧ್ಯೆ ಇವರು ನಿರೂಪಣೆ ಮಾಡಿ ಅದ್ಭುತವಾದ ನಿರೂಪಣೆ ಅಂತ ಆ ಒಂದು ಹೆಗ್ಗಳಿಕೆಗೆ ಪಾತ್ರರಾದರು. ವೀಕ್ಷಕರೇ, ಅನುಪಮ ಗೌಡ ಅವರು ಕಿರುತೆರೆಯಲ್ಲಿ ಅಕ್ಕ ಸೀರಿಯಲ್ನಲ್ಲಿ ಎಲ್ಲರಿಗೂ ಪರಿಚಿತರು. ಹಾಗೆ ಬಿಗ್ ಬಾಸ್ ಸ್ಪರ್ಧಿ ಕೂಡ ಅನುಪಮ ಗೌಡ ಆಗಿದ್ರು. ಆ ಒಂದು ಸಂದರ್ಭದಲ್ಲಿ ಅವರು ಶೇರ್ ಮಾಡಿಕೊಂಡಂತಹ ಈ ಒಂದು ಸೀಕ್ರೆಟ್ ಅಂತಾನೆ ಹೇಳ್ಬೋದು, ಅದೊಂದು ಟಾಸ್ಕ್ ಮುಖಾಂತರ ಅವರ ಲೈಫಲ್ಲಿ ನಡೆದಂತಹ ಒಂದು ಸೀಕ್ರೆಟ್ ಅನ್ನು ಅವರು ಶೇರ್ ಮಾಡ್ಕೋತಾರೆ. ಅವರು ಒಮ್ಮೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಾಗ ಅವರ ಸ್ನೇಹಿತೆಯಾದಂತಹ ನೇಹರ್ ಅವರು ಅವ್ರನ್ನ ಕಾಪಾಡಿ ಉಳಿಸ್ತಾರಂತೆ. ಅವ್ರ ಬಗ್ಗೆ ಕೂಡ ಗೌರವ ವ್ಯಕ್ತಪಡಿಸಿದ್ದಾರೆ. ರಾಜಾರಾಣಿ ಶೋನಲ್ಲಿ ಅನುಪಮ ಗೌಡ ಅವರು ಕಾಣಿಸ್ಕೊಂಡಿದ್ದಾರೆ. ಒಳ್ಳೆ ಉತ್ತಮ ನಿರೂಪಕಿ ಅಂತಾನು ಹೆಸರು ಪಡ್ಕೊಂಡಿದ್ದಾರೆ. ಮಜಾ ಭಾರತದಲ್ಲೂ ಕೂಡ ಅವರು ನಿರೂಪಣೆ ಮಾಡಿದಂಥವರು. ವೀಕ್ಷಕರೇ, ಅನುಪಮ ಅವರು ಕೆಲವೊಂದು ಸಿನಿಮಾಗಳಲ್ಲೂ ಕೂಡ ನಟಿಸಿರ್ತಾರೆ. ತ್ರಯಂಬಕಂ ಎಂಬ ಸಿನಿಮಾದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಸರ್ ಇವರ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ. ಅನುಪಮ ಗೌಡ ಅವರು ಈ ರೀತಿ ಮಾಡೋದಕ್ಕೆ ಅವರ ಪಾಪ ಒಂದು ನೋವಿನ ದಿನಗಳೇ ಕಾರಣ. ಅದನ್ನು ಅವರು ಖುದ್ದಾಗಿ ಹೇಳ್ಕೊಂಡಿದ್ದಾರೆ. ಪಾಪ ಅವ್ರಿಗೆ ಇನ್ನು ಮುಂದೆ ಆದರೂ ಒಳ್ಳೇದಾಗಲಿ ಅಂತ ನಾವು ನೀವೆಲ್ಲರೂ ಹಾರೈಸೋಣ. ಅನುಪಮ ಗೌಡ ಅವರು ಇಷ್ಟ ಆದಲ್ಲಿ, ಅವರ ನಿರೂಪಣೆ ಇಷ್ಟ ಆದಲ್ಲಿ ನೀವು ತಪ್ಪದೇ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.